ಇದ್ದಂತಹ ನೀವು ಒಂದು ಕಿರುಣಗೆಯನ್ನು ಮೀರಿದಿರಲ್ಲ ಸ್ವಾಮಿ. ಏನು ಸ್ವಾಮಿ, ಯಾವ್ದಾದ್ರು ಕರುಣೆಯನ್ನು ನೋಡಿದ್ದೀರಾ? ಮತ್ತೆ ಈ ನಗು ನನ್ನನ್ನು ತಿಳಿಸಬಹುದಲ್ಲವೇ? ಕರುಣಿಕೆ ನಗರದ ನಗುವಿಗೆ ಬಲವಾದಂತಹ ಕಾರಣ ಉಂಟು. ನಮ್ಮ ಉಪವನವನ್ನು ಗಮನಿಸಿದ್ದೀರಾ? ಅಲ್ಲಿ ಒಬ್ಬ ಯತಿ ಕುಳಿತಿದ್ದಾನೆ. ಹೌದು. ಯಾರು ಎನ್ನುವುದಾಗಿ ಭಾವಿಸಿದ್ದೀರಾ? ಮೂರು ಲೋಕದ ಗಂಡ ನಡೆಸಿದಂತಹ ಪಾರ್ಥ. ಆ ರೀತಿಯಾಗಿ ಕುಳಿರಿಸುವುದಕ್ಕೆ ಕಾರಣ ಉಂಟು. ಏನು? ನನ್ನ ಅಣ್ಣನಾದಂತಹ ಬಲಭದ್ರನು ತನಗೆ ಸುಭದ್ರೆಯನ್ನು ಕೌರವನಿಗೆ ಕೊಡುವುದಾಗಿ ನಿಶ್ಚಯಿಸಿದ್ದಾನೆ. ಅದಕ್ಕಾಗಿ ಆ ರೀತಿಯಾಗಿ ಕುಳಿರಿಸಿದ್ದೇನೆ. ಆದರೆ ನನ್ನ ಅಣ್ಣನಿಗೆ ಯತಿಗಳೆಂದರೆ ತುಂಬಾ ಪ್ರೀತಿ. ತಂಗಿಯನ್ನು ಪಾದ ಸೇವೆಗೆ ಕಳಿಸುತ್ತಾನೆ. ಆಗ ಪಾರ್ಥ ಅವಳನ್ನು ಅಪಹರಿಸಿಕೊಂಡು ಮದುವೆ ಆಗ್ತಾನೆ. ಅದನ್ನು ಯೋಚಿಸಿದಾಗಲಿದ್ದಷ್ಟೇ. ಹೌದ ಸ್ವಾಮಿ, ನಿಮ್ಮ ಮಹಿಮೆ ಅಪಾರವಾದದ್ದು. 33 ಕೋಟಿ ದೇವತೆಗಳಿಂದಲೂ ಒಗಲಲು ಸಾಧ್ಯವಿಲ್ಲ. 1000 ನಾಳಿಗಿಲ್ಲದ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಮಾತನಾಡುವ ಸಮಯಗಳೇ ಇದಲ್ಲ. ಈ ಮನೆಯಲ್ಲಿ ಸುಭದ್ರೆ ಕಲ್ಯಾಣದ ನಿರೀಕ್ಷೆ. ಆಗಲಿ.